ಒಂದು ಹೆಣ್ಣು ಮಗು ಹುಟ್ಟಿದ್ರೆ ಗಿಡ ಬೆಳೆಸೋರನ್ನೆಲ್ಲರೂ ಕಂಡಿದ್ದೀರಾ? ಯಾರಾದರೂ ಸತ್ತರೆ ಒಂದಷ್ಟು ಗಿಡ ನೆಟ್ಟು ಮರಗಳನ್ನು ಮಾಡ್ತೀವಪ್ಪ ಅನ್ನಂತರು ನೋಡಿದ್ದೀರಾ ನೀವು? ನೋಡಿ, ಅಂಥ ವಿಚಾರಗಳನ್ನು ಹೇಳುವಂಥ ಒಂದು ಪುಸ್ತಕವನ್ನು ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ ಇವತ್ತು. ಆ ಪುಸ್ತಕದ ಹೆಸರು ಪಿಪ್ಲಾನ್ 3 ಅಂತ. ನೋಡಿ, ಇದು ಪಿಪ್ಲಾನ್ 3 ಅನ್ನೋ ಪುಸ್ತಕ. ಈ ಪುಸ್ತಕವನ್ನು ಬರೆದಿರುವಂಥವರು ಶಿವರಾಮ್ ಪೈಲೂರು ಅಂತ. ಆ ಲೇಖಕರ ಬಗ್ಗೆ ಆಮೇಲೆ ಹೇಳ್ತೇನೆ, ಮೊದಲು ಪುಸ್ತಕದ ಬಗ್ಗೆ ಬರೋಣ. ಏನಿದು ಪಿಪ್ಲಾನ್ 3? ಪಿಪ್ಲಾನ್ 3 ಅನ್ನುವಂಥದ್ದು ರಾಜಸ್ಥಾನದಲ್ಲಿ ಒಂದು ಜಿಲ್ಲೆಯಲ್ಲಿ ಬರುವಂಥ ಒಂದು ಊರು. ಆ ಊರಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಆ ಊರಿನ ತುಂಬ ಬರೀ ಮರಗಿಡಗಳೇ ತುಂಬಿಕೊಂಡಿದ್ದಾವೆ. ಊರಿನ ಸುತ್ತಮುತ್ತು ನೀರಿದೆ, ಮತ್ತು ಅಲ್ಲಿ ಬೇರೆ ಅಭಿವೃದ್ಧಿಗಿಂತ ಹೆಚ್ಚಿಗೆ ಹಸಿರು ತುಂಬಿ ತುಳುಕ್ತಾ ಇದೆ. ಎಲ್ಲರೂ ಕೂಡ ಸಮೃದ್ಧವಾಗಿ ಜೀವನ ಮಾಡ್ತಾ ಸಂತೋಷದಿಂದ ಕಾಲ ಕಳೀತಾ ಇದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಓ, ರಾಜಸ್ಥಾನದಲ್ಲಿ ಇದು ಸಾಧ್ಯನಾ? ಅದು ಮರಳುಗಾಡಿನ ಪ್ರದೇಶ. ಮೊದಲೇ ಹೌದು, ಮನುಷ್ಯರಾದಂಥ ನಾವು ಮನಸ್ಸು ಮಾಡಿದ್ರೆ ಯಾವುದು ಸಾಧ್ಯ ಆಗಲ್ಲ ಹೇಳಿ. ನೋಡಿ, ಈ ಪುಸ್ತಕದಲ್ಲಿ ಅಂಥ ಅನೇಕ ಸಂಗತಿಗಳಿದ್ದಾವೆ. ಈ ಪುಸ್ತಕ ಬಹಳ ಸಣ್ಣ ಪುಸ್ತಕ, ಇದರ ಪುಟಗಳೆಲ್ಲವೂ ಲೆಕ್ಕ ಹಾಕ್ಕೊಂಡ್ರೆ 40 ಮೀರೋದಿಲ್ಲ. ಈ ಪುಸ್ತಕದಲ್ಲಿ ನಮ್ಮ ಬದುಕು ಸಮೃದ್ಧವಾಗಕ್ಕೆ ಬೇಕಾಗಿರುವಂಥ ಅನೇಕ ಸಂಗತಿಗಳಿದ್ದಾವೆ. ಏನನ್ನು ಉಳಿಸಬೇಕು ನಾವು ಬದುಕಲ್ಲಿ ಅಂತ ಯೋಚನೆ ಮಾಡ್ತಾ ಹೋದಾಗ ಈ ಊರಿನ ಜನ ಕಂಡುಕೊಂಡಿದ್ದೇನಪ್ಪ ಅಂತ ಹೇಳಿದ್ರೆ, ನಾವು ಮೊದಲು ಮಗಳನ್ನು ಉಳಿಸ್ಬೇಕು, ಹೆಣ್ಣುಮಕ್ಕಳನ್ನು ಉಳಿಸ್ಬೇಕು, ನೀರನ್ನು ಉಳಿಸ್ಕೋಬೇಕು, ಮರ ಗಿಡಗಳನ್ನು ಉಳಿಸ್ಕೋಬೇಕು, ಮತ್ತು ಗೋಮಾಳವನ್ನು ಉಳಿಸ್ಕೋಬೇಕು ಅಂತ. ಗೋಮಾಳ ಅಂತಂದ್ರೆ ಗೊತ್ತಾ? ಗೋವುಗಳು ಎಲ್ಲನೂ ಕೂಡ ದನ ಕರು ಮೇಯುವಂಥ ಜಾಗ ಅಂತ. ಅಂದರೆ ದನ ಕರುಗಳು ನಮ್ಮ ಜೊತೆ ಉಳಿಬೇಕು ಅಂತ. ಮಗಳು, ನೀರು, ಮರ, ಗೋಮಾಳ ಇವು ಉಳಿದ್ರೆ ನಾವು ಪ್ರಕೃತಿಯ ಜೊತೆಗೆ ಸಾಗಬಹುದು ಅನ್ನುವಂಥದ್ದನ್ನು ಹೇಳುವಂತಹ ಪುಸ್ತಕ ಇದು. ಈ ಪಿಪ್ಲಾಂತ್ರಿ ಅನ್ನುವಂಥ ಊರು ಆ ರೀತಿ ಬದಲಾಗಿದ್ದೇ ಒಂದು ಸೋಜಿಗ. ಶ್ಯಾಮ್ ಸುಂದರ್ ಅನ್ನೋರು ಆ ಊರಿನ ಸರಪಂಚರಾಗಿದ್ದಂಥ ಸಂದರ್ಭದಲ್ಲಿ ಅವರ ಮಗಳು, 16 ಮಗಳು ಕಿರಣ ಅಂತೇಳಿ ತೀರ್ಕೊಂಡ್ಬಿಡ್ತಾಳೆ. ಮಗಳನ್ನು ಕಳ್ಕೊಂಡ ಅವರಿಗೆ ಸೊ ಬದುಕು ಇನ್ಯಾಕೆ ಬೇಕು ಅನಿಸುವಷ್ಟರ ಮಟ್ಟಿಗೆ ಅವರಿಗೆ ಬೇಸರ ಆಗ್ತದೆ. ಆ ಬೇಸರವನ್ನು ಕಳ್ಕೊಳ್ಳೋದಕ್ಕೆ ಅವರು ಒಂದು ದಾರಿಯನ್ನು ಕಂಡುಕೊಳ್ತಾರೆ. ಆ ಮಗಳ ಹೆಸರಲ್ಲಿ ಮರಗಳನ್ನು ನೆಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ಪಿಪ್ಲಾನ್ 3 ಈ ಹಸಿರು ಪಯಣ ಅನ್ನೋಂಥದ್ದು. ಸೊ ಅನಂತರದಲ್ಲಿ ಇಡೀ ಊರು ಹೇಗೆ ಬದಲಾಗ್ತಾ ಹೋಗ್ತದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಹೆಣ್ಣು ಮಗು ಹುಟ್ಟದಾಗ ಕೂಡ 111 ಸಸಿಗಳನ್ನು ನೆಡೋದು, ಹೆಣ್ಣು ಮಗಳನ್ನು ಮದುವೆ ಮಾಡಿ ಕಳಿಸ್ಕೊಡುವಾಗ ಕೂಡ ಒಂದಷ್ಟು ಗಿಡ ಸಸಿಗಳನ್ನು ನೆಡೋದು. ಅಕಸ್ಮಾತ್ ಊರಲ್ಲಿ ಯಾರಾದರೂ ಸತ್ತರೆ 11 ತಿಥಿ ಮಾಡ್ತೀವಲ್ಲಪ್ಪ ನಾವು, ಆ 11 ಹೆಸರಲ್ಲಿ 11 ಸಸಿಗಳು ನೆಡೋದೇ ಅವರು ತಿಥಿ ಮಾಡುವ ಕಾರ್ಯಕ್ರಮ ಹೇಗಿದೆ. ಸೊ ಇಂಥ ಒಂದು ನಿರ್ಧಾರವನ್ನು ತಗೊಂಡು ಆ ಪಿಪ್ಲಾಂತ್ರಿ ಅನ್ನುವಂಥ ಊರು ಇವತ್ತು ವಿಶ್ವ ಪ್ರಖ್ಯಾತವಾದಂಥ ಊರಾಗಿದೆ. ಜಗತ್ತಿನಾದ್ಯಂತ ಅನೇಕರು ಇವತ್ತು ಆ ಊರಿಗೆ ಭೇಟಿ ಕೊಡ್ತಾರೆ. ನಮ್ಮ ಭಾರತದ ಅನೇಕ ರಾಜ್ಯಗಳಿಂದ ಹೋಗಿ ನೋಡ್ಕೊಂಬರೋರಿದ್ದಾರೆ. ಸೊ ಅಷ್ಟರ ಮಟ್ಟಿಗೆ ಹೆಸರುವಾಸಿಯಾದಂಥ ಊರು ಪಿಪ್ಲಾಂತ್ರಿ. ಅದರ ಬಗೆಗೆ ನಮ್ಮ ಶಿವರಾಮ್ ಪೈಲೂರವರು ಈ ಪುಸ್ತಕವನ್ನು ಬರೆದಿದ್ದಾರೆ. ನಮ್ಮ ಜನಕ್ಕೂ ಕೂಡ ಇಂಥ ಒಂದು ಅಭಿಪ್ಸೆ ಹುಟ್ಟಲಿ, ಆ ಬಯಕೆ ಹುಟ್ಟಲಿ, ನಮ್ಮ ಬದುಕು ಸಮೃದ್ಧವಾಗಲಿ ಅನ್ನುವಂತಹ ಒಂದು ಆಲೋಚನೆಯನ್ನು ಇಟ್ಕೊಂಡು. ನೋಡಿ, ಇದಿಷ್ಟೇ ಅಲ್ಲ ಈ ಪುಸ್ತಕದ ವಿಚಾರ. ಒಬ್ಬ ಹೆಣ್ಣುಮಗಳು ಹುಟ್ಟಿದಾಗ ಇಡೀ ಊರೆಲ್ಲ ಸೇರಿ ಏನು ಮಾಡ್ತದೆ ಅಂತ ಹೇಳಿದ್ರೆ, 31,000 ಆ ಹೆಣ್ಣು ಮಗು ಹೆಸರಿನಲ್ಲಿ ಬ್ಯಾಂಕಲ್ಲಿಡುತ್ತೆ ಠೇವಣಿ. ಅದರಲ್ಲಿ 10,000 ಆ ಹೆಣ್ಣು ಮಗುವಿನ ಪೋಷಕರು ಕೊಟ್ಟಿದ್ದರೆ, ಇನ್ನು ಉಳಿದ 21,000 ಊರಿನವರೆಲ್ಲರೂ ಕೂಡ ಸೇರಿ ಅದನ್ನು ಒಟ್ಟಾಕಿ ಒಟ್ಟು 31,000 18 ಕಾಲ ಇಡ್ತಾರಂತೆ. 18 ಆದಮೇಲೆ ಆಕೆಯ ಓದಿಗೆ ಶಿಕ್ಷಣಕ್ಕೆ ಬೇಕಾದರೂ ಬಳಸ್ಬೋದು, ಅಥವಾ ಮದುವೆ ಮಾಡೋದಿದ್ದರೆ ಮದುವೆಗೆ ಬೇಕಾದರೂ ಬಳಸ್ಕೋಬೋದು ಅನ್ನೋಂಥದ್ದು ಊರಿನವರ ವಿಚಾರ.
ಅಂದರೆ ಊರಿನ ಪ್ರತಿಯೊಬ್ಬ ಹೆಣ್ಣು ಮಗಳ ಹೆಸರಲ್ಲೂ ಕೂಡ ಸೊ ಈ ಥರದ ಒಂದು ಠೇವಣಿ ಇಡೋದು, ಅಂದರೆ ಹೆಣ್ಣು ಮಕ್ಕಳನ್ನು ಉಳಿಸೋವಂಥದ್ದು ಅನ್ನೋಂಥದ್ದು ಎಷ್ಟು ಚೆನ್ನಾಗಿದೆ ನೋಡಿ. ಹೆಣ್ಣು ಮಕ್ಕಳ ಜೊತೆಯಲ್ಲಿ ಮರ ಗಿಡ ಎಲ್ಲವೂ ಕೂಡ ಬೆಳೆಸುವಂಥದ್ದು. ಅಂದರೆ ಯಾವುದ್ರ ಬಗ್ಗೆ ನಮ್ಮ ಸಮಾಜ ಅಸಡ್ಡೆ ಮಾಡಿದೆ ಅಭಿವೃದ್ಧಿಯ ಜಗತ್ತಿನಲ್ಲಿ, ಯಾವುದರ ಅಭಿವೃದ್ಧಿಯ ಕಾರಣಕ್ಕಾಗಿ ಗಿಡ ಮರಗಳಿಲ್ಲದೆ ನೀರು ನೆಲೆಗಳಿಲ್ಲದೆ ನಾವು ಇವತ್ತು ಇಡೀ ನಮ್ಮ ಏನು ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಲ್ಲ, ಜಾಗತಿಕ ತಾಪಮಾನ ಅನ್ನುವಂಥದ್ದು, ಅದರಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ. ಮಳೆಗಾಲಕ್ಕೆ ಮಳೆ ಬರದೆ ಇನ್ಯಾವುದೋ ಕಾಲದಲ್ಲಿ ಬರುತ್ತೆ, ಬೇಸಿಗೆ ಕಾಲ ಬೇಸಿಗೆ ಕಾಲದಂಗಿರಲ್ಲ ಇನ್ನೇನೋ ಆಗುತ್ತೆ, ಚಳಿಗಾಲ ಚಳಿಗಾಲದಂಗಿರಲ್ಲ. ಸೊ ಇಂಥದನ್ನೆಲ್ಲ ನೋಡ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಲ್ಲ. ಸೊ ಅದನ್ನು ಒಂದು ಬ್ಯಾಲೆನ್ಸ್ ಮಾಡೋದು ಅಂತ ಹೇಳ್ತಾರಲ್ಲ, ಅದು ಹೇಗೆ ಮಾಡಬೇಕು? ಪ್ರಕೃತಿಯ ಜೊತೆಗೆ ನಾವು ಒಂದಾದಾಗ ಮಾತ್ರವೇ ಅದೆಲ್ಲವೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಇಂಥ ಅನೇಕ ವಿಚಾರಗಳನ್ನು ಈ ಪುಸ್ತಕ ಹೇಳುತ್ತೆ. ಬಹಳ ಮುಖ್ಯವಾಗಿ ನಿಮಗೆ ಈ ಪುಸ್ತಕದಿಂದ ಹೇಳಬೇಕಾಗಿರುವಂಥ ಕೆಲವು ವಿಚಾರಗಳು ಅಂತ ಹೇಳಿದ್ರೆ ಇದು ಹೀಗಿದೆ. ಆ ಊರಿನವರು ಒಂದು ಷರತ್ತು ಮಾಡಿಕೊಂಡಿದ್ದಾರೆ. ಏನಪ್ಪ ಆ ಷರತ್ತು ಅಂತ ಹೇಳಿದ್ರೆ, ನಮ್ಮ ಕುಟುಂಬದ ಯಾರೊಬ್ಬರು ಭ್ರೂಣ ಹತ್ಯೆ ಮಾಡುವುದಿಲ್ಲ, ನೆಟ್ಟ 111 ಸಸಿಗಳನ್ನು ಜೋಪಾನದಿಂದ ಪೋಷಿಸಿ ಬೆಳೆಸುತ್ತೇವೆ, ಈ ಸಸಿಗಳು ಮರವಾಗಿ ಬೆಳೆದಾಗ ಅವು ಗ್ರಾಮದ ಆಸ್ತಿ, ನಮ್ಮ ಮಗಳನ್ನು ಶಿಕ್ಷಣದಿಂದ ವಂಚಿತಳನ್ನಾಗಿ ಮಾಡುವುದಿಲ್ಲ, ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಮಗಳ ಬಾಲ್ಯ ವಿವಾಹಕ್ಕೆ ಅವಕಾಶ ಕೊಡುವುದಿಲ್ಲ, ಈ ಠೇವಣಿಯ ಅವಧಿ ಮುಗಿದಾಗ ಸಿಗುವ ಒಟ್ಟು ಹಣವನ್ನು ಮಗಳ ಶಿಕ್ಷಣ ಅಥವಾ ಮದುವೆಗೆ ಮಾತ್ರವೇ ಉಪಯೋಗಿಸುತ್ತೇವೆ. ಈ 6 ಷರತ್ತುಗಳನ್ನು ಇಡೀ ಊರು ಅನುಸರಿಸುತ್ತೆ. ಹೀಗೆಲ್ಲ ಮಾಡಿಕೊಂಡು ಆ ಪಿಪ್ಲಾಂತ್ರಿ ಅನ್ನುವಂಥ ಊರು ಸಮೃದ್ಧವಾಗಿ ಹೇಗೆ ಬೆಳೆದಿದೆ, ಹೇಗೆ ಇನ್ನೊಂದು ಊರಿಗೆ ಇನ್ನಿತರೆ ಜನಕ್ಕೆ ಮಾದರಿಯಾಗಿದೆ ಅನ್ನುವಂಥದ್ದನ್ನು ಈ ಸಣ್ಣ ಪುಸ್ತಕದಲ್ಲಿ ಶಿವರಾಮ್ ಪೈಲೂರವರು ಪರಿಚಯಿಸಿದ್ದಾರೆ. ಇನ್ನು ಲೇಖಕರ ಬಗ್ಗೆ ಎರಡು ಮಾತನ್ನು ನಾನು ಹೇಳಲೇಬೇಕು ನಿಮಗೆ. ಶಿವರಾಮ್ ಪೈಲೂರವರು ದಕ್ಷಿಣ ಕನ್ನಡ ಜಿಲ್ಲೆಯ ಚೊಕ್ಕಾಡಿ ಅನ್ನುವಂಥ ಊರಿನವರು. ಅವರು ಪತ್ರಿಕೋದ್ಯಮದಲ್ಲಿ MAಯನ್ನು ಮಾಡಿ ಕೃಷಿ ಸಂವಹನದಲ್ಲಿ PhD ಪದವಿಯನ್ನು ಪಡ್ಕೊಂಡಿರುವಂಥವ್ರು. ಅಷ್ಟೇ ಅಲ್ಲ, ಇಡೀ ದೇಶ ವಿದೇಶಗಳಲ್ಲೆಲ್ಲ ಕೂಡ ಓಡಾಡಿರುವಂಥವ್ರು ಅಧ್ಯಯನಕ್ಕಾಗಿ. ಜೊತೆಗೆ ಅವರು ಆಕಾಶವಾಣಿಯ ದೂರದರ್ಶನದ ವಿವಿಧ ಹುದ್ದೆಗಳಲ್ಲಿ ಮಂಗಳೂರು, ಧಾರವಾಡ, ದೆಹಲಿ, ಬೆಂಗಳೂರು ಈ ಎಲ್ಲ ಕಡೆ ಸೇವೆ ಸಲ್ಲಿಸಿರುವಂಥವ್ರು. ರಾಷ್ಟ್ರಪತಿಯವರು ಚೈನಾ ಪ್ರವಾಸ ಮಾಡಿದಾಗ 2010 ಮಾಧ್ಯಮ ತಂಡದಲ್ಲಿ ಭಾಗಿಯಾಗಿದ್ದಂಥವರು. ಸೊ ಇವರು ಕೃಷಿ ಮತ್ತು ಗ್ರಾಮೀಣ ಪತ್ರಿಕೋದ್ಯಮದಲ್ಲಿ ಆಸಕ್ತಿ ವಹಿಸಿ ಇವತ್ತು ಅದರಲ್ಲಿ ದುಡಿತಾ ಇದ್ದಾರೆ. 2017 ಅವರ ಕೆಲಸದಿಂದ ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡಿದ್ದಾದಮೇಲೆ ಅವರು ಅನೇಕ ಈ ರೀತಿಯ ಬರವಣಿಗೆಗಳನ್ನು ಮಾಡ್ತಾ ಇದ್ದಾರೆ. ಅವರ ಪುಸ್ತಕ ಊಟ ಭರ್ಜರಿ ಹೊಟ್ಟೆ ಖಾಲಿ. ಸೊ ಮತ್ತು ಇನ್ನೊಂದು ಪುಸ್ತಕ ಕೃಷಿ ಗ್ರಾಮೀಣ ಪತ್ರಿಕೋದ್ಯಮ ಬರವಣಿಗೆಯ ಕೈಪಿಡಿ ಅನ್ನುವಂಥದ್ದು. ಸೊ ಇದನ್ನು ಕೂಡ ನೀವು ನೋಡಬಹುದು. ಸೊ ಈ ಪುಸ್ತಕವನ್ನು ನೀವೆಲ್ಲರೂ ಕೂಡ ಓದಬೇಕು, ಓದಿ ಇಂಥ ಒಂದು ಮನೋಭಾವವನ್ನು ಎಲ್ಲರೂ ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದೇ ಈ ಪುಸ್ತಕದ ಪರಿಚಯ ಮಾಡ್ತಾ ಇರುವಂತಹ ಇಂದಿನ ಉದ್ದೇಶ. ನಮಸ್ಕಾರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಎಲ್ಲಾ ವಿಡಿಯೋ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.